ನಮಸ್ಕಾರ ವಿಜಯ ಕರ್ನಾಟಕ ವೀಕ್ಷಕರೇ, ನಾನು ಡಾಕ್ಟರ್ ಸಂದೀಪ್ ನಾಯಕ್, ಸರ್ಜಿಕಲ್ ಆಂಕಾಲಜಿಸ್ಟ್. ಇವತ್ತು ಕ್ಯಾನ್ಸರ್ ಸ್ಟೇಜಸ್ ಬಗ್ಗೆ ಮಾತಾಡೋಣ. ಕ್ಯಾನ್ಸರಲ್ಲಿ ತುಂಬ ಸಾಮಾನ್ಯವಾಗಿ ಯಾವುದೇ ಪೇಷಂಟ್ ನಮ್ಮ ಹತ್ರ ಬಂದ್ರೂ ಫಸ್ಟ್ ಕೇಳೋದು, ಡಾಕ್ಟ್ರೇ ಇದು ಯಾವ ಸ್ಟೇಜಲ್ಲಿದೆ ಅಂತ. ಯಾಕೆಂದರೆ ಎಲ್ಲರೂ ಮಾತಾಡೋದು ಸ್ಟೇಜ್ ಬಗ್ಗೆ, ಆದರೆ ಯಾರಿಗೂ ಸ್ಟೇಜ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಸುಮ್ಮನೆ ಕೇಳ್ತಾರೆ, ಅದರ ಬಗ್ಗೆ ವಿಚಾರಿಸ್ಕೊಂಡು ಹೋಗ್ತಾರೆ ಅಷ್ಟೇ ವಿನಃ ಅವರಿಗೆ ಡೀಟೇಲ್ ಏನಪ್ಪ ಇದು ಸ್ಟೇಜು ಅನ್ನೋದು ಗೊತ್ತಾಗಲ್ಲ. ಸ್ಟೇಜಸ್ ಅಂದರೆ ಏನಪ್ಪ? ಸ್ಟೇಜಸ್ ಅಂದರೆ ನಾವು ಡಾಕ್ಟರ್ಸ್ ಆಗಿ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡುವಾಗ ನಾವು ಸ್ಟೇಜ್ ಏನಕ್ಕಪ್ಪ ನೋಡ್ತೀವಿ ಅಂದರೆ ಇದು ಎಷ್ಟಿದೆಯಪ್ಪ, ಕ್ವಾಂಟಿಟಿ ಆಫ್ ಕ್ಯಾನ್ಸರ್. ಈಗ ನೀವು ಸ್ವೀಟ್ ಶಾಪಿಗೆ ಹೋದರೆ ಸ್ವೀಟ್ ಎಷ್ಟಿದೆಯಪ್ಪ ಅಂತ ಕೇಳ್ತೀರಾ, ಎಷ್ಟು ಕೆ ಜಿ ಇದೆ. ಹಾಗೆ ನಾವು ಎಷ್ಟು ಕ್ವಾಂಟಿಟಿ ಇದೆಯಪ್ಪ ಅಂತ ಕೇಳೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಡಿರುವಂಥ ಒಂದು ಮೆಜರ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸ್ಟೇಜ್ ಅಂತೀವಿ. ಈಗ ಕೆ ಜಿ ನೀವು ಯಾವುದೇ ಐಟಮಲ್ಲಿ ಕೇಳಿದ ಹಾಗೇ ಇದರಲ್ಲಿ ಸ್ಟೇಜ್ 1, 2, 3, and 4. ಈಗ ಸ್ಟೇಜ್ 1 ಅಂದರೆ ಆಬ್ವಿಯಸ್ಲಿ ಕಾಯಿಲೆ ತುಂಬ ಕಡಿಮೆ ಇದೆ, ಸ್ಟೇಜ್ 4 ಅಂದರೆ ತುಂಬ ಜಾಸ್ತಿ ಇದೆ. ಸೊ ಅದು ಸಿಂಪಲ್ ವೇ ಆಫ್ ಲುಕಿಂಗ್ ಎಟ್ ಇಟ್. ಈಗ ಇನ್ನೂ ಫರ್ದರ್ ಅದಕ್ಕೆ ಡೆಪ್ತಲ್ಲಿ ಹೋಗಬೇಕು ಅಂದರೆ ಸ್ಟೇಜ್ 1 and 2 ನಾವು ಜನರಲಿ ಎಲ್ಲ ಕ್ಯಾನ್ಸರಲ್ಲೂ ಅರ್ಲಿ ಅಂತ ಹೇಳ್ತೀವಿ. ಸ್ಟೇಜ್ 3 ಅಂದರೆ ಇದು ಸ್ವಲ್ಪ ಅಡ್ವಾನ್ಸ್ಡ್, ಲೋಕಲಿ ಅಡ್ವಾನ್ಸ್ಡ್ ಅಂತೀವಿ. ಸ್ಟೇಜ್ 4 ಅಂದರೆ ಅದು ಮೆಟಾಸ್ಟ್ಯಾಟಿಕ್, ಅಂದರೆ ಎಲ್ಲೋ ಸ್ಪ್ರೆಡ್ ಆಗಿದೆ ಬೇರೆ ಕಡೆ, ಶರೀರದಲ್ಲಿ ಬೇರೆ ಎಲ್ಲೋ ಸ್ಪ್ರೆಡ್ ಆಗಿದೆ ಅಂತ ಅರ್ಥ. ಸೊ ಇದು 4 ಸ್ಟೇಜಸ್ಸು. ಸೊ ಜನ್ರಲಿ ಸ್ಟೇಜ್ 1 and 2 ಕ್ಯಾನ್ಸರ್ನ ನಾವು ಕ್ಯೂರ್ ಮಾಡಬಹುದು. 3 ಸ್ವಲ್ಪ ಕಷ್ಟ ಆಗುತ್ತೆ, 4 ಇರೋರಿಗೆ ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಸಿಂಪಲಾಗಿ ಹೇಳಬೇಕಾದ್ರೆ, ಆದರೆ ಇದರಲ್ಲಿ ತುಂಬ ಒಂದೊಂದು ಕ್ಯಾನ್ಸರಲ್ಲೂ ಬೇರೆ ಬೇರೆ ಥರದ ಸ್ಟೇಜಿಂಗ್ ಇರುತ್ತೆ, ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ ಇದೆ. ಹಲವಾರು ಕ್ಯಾನ್ಸರಲ್ಲಿ ಇವಾಗಿನ ದಿವಸದಲ್ಲಿ ನಾವು ಸ್ಟೇಜ್ 4 ಕ್ಯಾನ್ಸರನ್ನು ಕ್ಯೂರ್ ಟ್ರೈ ಮಾಡಬಹುದು. ಕೆಲವು ಕ್ಯಾನ್ಸರಲ್ಲಿ ಈವನ್ ಸ್ಟೇಜ್ 1, 2 ಕಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಆ ಕ್ಯಾನ್ಸರ್ ಯಾವಾಗ ಬರುತ್ತೋ ಆ ಪೇಷಂಟ್ ಜೊತೆಗೆ ಕೂತ್ಕೊಂಡು ಮಾತಾಡಬೇಕಾಗತ್ತೆ. ಸೊ ಇವತ್ತಿನ ದಿನದ ಪ್ರೋಗ್ರಾಮಲ್ಲಿ ನಾವು ಕ್ಯಾನ್ಸರ್ ಸ್ಟೇಜಸ್ ಬಗ್ಗೆ ಮಾತಾಡಿದ್ದೀವಿ, ಸ್ಟೇಜ್ 1 to 4 ಅಂದರೆ ಏನಪ್ಪ ಅಂತ ಮಾತಾಡಿದ್ದೀವಿ. ಸೊ ಇದರ ಬಗ್ಗೆ ನಿಮಗೆ ಬೇರೆ ಏನಾದರೂ ವಿಷಯ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ದಯವಿಟ್ಟು ಹಾಗೆ ನಾವು ಮುಂದುವರಿಸೋಣ. ಮುಂದಿನ ಎಪಿಸೋಡಲ್ಲಿ ನಾವು ಬೇರೆ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.